ಕರ್ನಾಟಕದಲ್ಲಿದ್ದರು ಕೂಡ ನಾನು ಬಿಟ್ಟು ಕೂಡ ಅಲ್ಲೇ ಇದ್ದರು. ಮೈಸೂರು ನಗರದ ಜೆ ಡಿ ಎಸ್ ನ ಅಧ್ಯಕ್ಷನಾಗಿ ಜೆ ಡಿ ಎಸ್ ಅನ್ನ ಕಟ್ಟತಕ್ಕಂಥ ಕೆಲಸವನ್ನ ಮೈಸೂರು ನಗರದಲ್ಲಿ ಮಾಡ್ತಾ ಇದ್ರು. ಅವರಿಗೆ ಜೆ ಡಿ ಎಸ್ ನಿಂದ ಬೇರೆಯವರು ಟಿಕೆಟ್ ಕೊಟ್ಟಮೇಲೆ ಇವರು ಕಡ್ಡಾಯವಾಗಿ ನಿಂತಿದ್ರು. ಒಬ್ಬ ಸಂಘಟನಕಾರ ಮತ್ತೆ ಜನಪ್ರಿಯತೆ ಇರತಕ್ಕಂಥ ವ್ಯಕ್ತಿ ಆ ಕಾರಣದಿಂದಲೇ ಪಕ್ಷೇತರನಾಗಿ ಸ್ಪರ್ಧೆ ಮಾಡಿದ್ರು ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ 22,000 ಮತಗಳನ್ನು ಪಡೆದಿದ್ರು. ಆಮೇಲೆ ಚುನಾವಣೆ ಆದಮೇಲೆ ನಮ್ದು ಇದೆ ಅವರು ಚಿತ್ರಿಸ್ತೀವಿ ಅವೆಲ್ಲ ಹೇಳೋದು ಕಾಂಗ್ರೆಸ್ ಸೇರ್ಕೊಳ್ಳಿ ಅಂತ ಹೇಳಿದಾಗ ನಾವು ಸೇರ್ಕೊತೀನಿ ಅಂತೇಳಿ ಆಗಲೇ 5-6 ತಿಂಗಳುಗಳಿಂದ ನನಗೆ ತಿಳಿಸಿದ್ರು. ಧ್ರುವ ಮತ್ತೆ ಶಿವಣ್ಣ ಮೂರ್ತಿ ವಿಜಯಕುಮಾರ್ ಇವರಂತೂ ಕೂಡ ಅವ್ರು ಸೇರಿಸ್ಕೊಳ್ಳೋದ್ರಿಂದ ಚಾಮರಾಜನಗರದಲ್ಲಿ ಚಾಮರಾಜ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಕಾಂಗ್ರೆಸ್ನ ಶಕ್ತಿ ಪರಿವರ್ತನೆ ಆಗ್ತದೆ ಅಂತ ಹೇಳಿದ್ರು. ನಾನು ಮೊದಲಿಂದ ಗೊತ್ತಿರೋದ್ರಿಂದ ಸೇರಿಸ್ಕೊಳ್ಳೋಣ ಅಂತೇಳಿ ಹೇಳಿದೆ. ಆದರೆ ಅವರು ಅಧಿಕೃತವಾಗಿ ಸೇರಿದ್ರು ವಿಳಂಬ ಆಗಬೇಕು. ಒಳ್ಳೇದೇ ಆಯಿತು ಅಂತ ಅನ್ಸುತ್ತೆ. ಇವತ್ತು ಯುಗಾದಿ ಹಬ್ಬದ ದಿನ ಸೇರ್ಕೊಳ್ತಾ ಇದ್ದಾರೆ. ಹೊಸ ವರ್ಷ ಪ್ರಾರಂಭ ಆದ ದಿನ ನಮಗೆ ಇಂದು ಬೆಳಗ್ಗೆ ಅವತ್ತು ಹೊಸ ಅಧ್ಯಾಯ ಅವರ ರಾಜಕೀಯ ಜೀವನದಲ್ಲಿ ಪ್ರಾರಂಭ ಆಗ್ತಾ ಇತ್ತು. ಅವರಿಗೆ ರಾಜಕೀಯ ಜೀವನ ಉಜ್ವಲವಾಗಲಿ, ಅವರ ಭವಿಷ್ಯ ಒಳ್ಳೆಯದಾಗಲಿ ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಕಾರ್ಯಕ್ರಮಗಳು ನಾಯಕತ್ವ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮತ್ತೆ ರಾಜ್ಯದ ನಾಯಕರು ಇವರೆಲ್ಲ ನಾಯಕತ್ವವನ್ನು ಒಪ್ಪಿಕೊಂಡು ಇವತ್ತು ಬೇಸರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ತಾರೆ. ಅವರ ಜೊತೆಯಲ್ಲಿ ಶಿವಕುಮಾರ್ ಕೆಲಸ ಮಾಡ್ತಾ ಇದ್ರು ಮೊದಲಿಗೆ ಗೌಡ ಅಂತೇಳಿ, ಆಮೇಲೆ ಶ್ರೀನಿವಾಸ್ ಅವರು ಪರಿಸ್ಥಿತಿಗಳಿಗೆ ಸಂಬಂಧಿಕರು ಕೂಡ ಮತ್ತೆ ನಮ್ಗೆ ಎಲ್ಲಿ ಕಾಂಗ್ರೆಸ್ ವೀಕ್ ಇತ್ತು ಆ ಭಾಗದಿಂದ ಗೆದ್ದು ಬಂದಿರೋರು. ಒಬ್ಬರು ಎರಡೂ ಕಡೆ ಕಾಂಗ್ರೆಸ್ ವೀಕ್ ನಮಗೆ ಆ ಜಾಗದಲ್ಲಿ ಹರೀಶ್ ಗೌಡ ಕನ್ನಡ ಒಬ್ಬರು ಅವನೇ ಕುಮಾರ ಅವನು ಕನ್ನಡ ಒಬ್ಬಲ ಬಿಜೆಪಿ ಇಂದ ಮತ್ತೆ ಅನಂತ ನಾರಾಯಣ ಇವರು ಅಧ್ಯಕ್ಷರಾಗಿದ್ದವರು ಅಲ್ಲಿ ಚಾಮರಾಜ ಕ್ಷೇತ್ರದ ಬ್ಲಾಕ್ ಇಲ್ಲದ ಚಿತ್ರದುರ್ಗದ ಬ್ಲಾಕ್ ಅಂತ ಇರೋದಿಲ್ಲ ಕ್ಷೇತ್ರ ಅಧ್ಯಕ್ಷರು. ನಮ್ಮಲ್ಲಿ ಕಾಂಗ್ರೆಸ್ ಮಾತ್ರ ಬ್ಲಾಕ್ ಗಳಿರೋರು ಅಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬ ಅಧ್ಯಕ್ಷರು ಇರ್ತಾರೆ. ಸೊ ಹಂಗಾಗಿ ಚಾಮರಾಜ ಕ್ಷೇತ್ರದ ಅಧ್ಯಕ್ಷರು ಅನಂತ ನಾರಾಯಣ ಅವರು ಕೂಡ ಸೇರಿದ್ದಾರೆ, ಕುಮಾರ್ ಸೇರಿದ್ದಾರೆ. ಇವರೆಲ್ಲರೂ ಕೂಡ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಆರ್ಥಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಈಗ ಚುನಾವಣೆ ಇದೆ, ಲೋಕಸಭಾ ಚುನಾವಣೆ ಇದೆ. ಇವರು ಪ್ರತಿಷ್ಠಿತವಾದ ಚುನಾವಣೆ ಬಯಸುವುದರಲ್ಲಿ ನಾವು ಕಾಂಗ್ರೆಸ್ ಮತ್ತು ಜೆಡಿಎಸ್ ಅವರು ಹೊಂದಾಣಿಕೆ ಮಾಡಿಕೊಂಡು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ನಾವು ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ವಿಜಯಶೇಖರ್ ಅವರು ಈಗ ನಾವು ಜಂಟಿಯಾಗಿ ಪ್ರಚಾರ ಮಾಡ್ತೀವಿ. ಪ್ರಾರಂಭ ಆಗಿದೆ ಈಗ ಜಂಟಿ. ಬಟ್ ಸಣ್ಣ ಪುಟ್ಟ ಘಟನೆಗಳು ಯಾವಾಗ ಒಬ್ಬ ಯಾವನೋ ಒಬ್ಬ ವ್ಯಕ್ತಿ
ನಿಜ ಕಾಂಗ್ರೆಸ್ ಮತ್ತು ಜೆಡಿಎಸ್ ವರ್ಷಗಳಿಂದ ಪರಸ್ಪರ ಹೋರಾಟ ಮಾಡಿಕೊಂಡು ಬಂದಿದ್ದೆ ಅಂತ ಅದು ಗ್ರಾಮ ಪಂಚಾಯತ್ ಇರ್ಬೋದು, ಮುನ್ಸಿಪಾಲ್ಟಿಗಳಿರ್ಬೋದು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಮಗೂ ಅವರಿಗೆ ಬೈಟು. ಬಿಜೆಪಿ ನಗರದಲ್ಲಿ ಸ್ವಲ್ಪ ಕೆಲವು ಪಾಕೆಟ್ಗಳು ಬಿಟ್ಟರೆ ಹಳ್ಳಿಗಳಲ್ಲಿ ಅವ್ರೇನೂ ಇಲ್ಲ, ಇರಲಿಲ್ಲ. ಹಾಗಾಗಿ ನನಗೂ ಅವರಿಗೆ ಫೈಟ್ ಆಗೋದು, ಫೈಟ್ ನಡೀತಾ ಇರೋದು. ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಹೋರಾಟ ಮಾಡಕ್ಕೆ ಬಂದವ್ರೆ, ಮುನ್ಸಿಪಾಲ್ ಚುನಾವಣೆಯಲ್ಲಿ ಹೋರಾಟ ಮಾಡಕ್ಕೆ ಬಂದವ್ರೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಕಾರ್ಪೊರೇಷನ್, ಹೀಗೆ ಪರಸ್ಪರ ಬಹಳ ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿರ್ತಕ್ಕಂಥದ್ದು. ಹಾಗಾಗಿ ಕೆಲ ಹಂತದಲ್ಲಿ ಸಣ್ಣ ಪುಟ್ಟ ಕೆಲವು ಭಿನ್ನಾಭಿಪ್ರಾಯಗಳಿರ್ತವೆ, ಅವೇನು ದೊಡ್ಡ ಸಮಸ್ಯೆಗಳೇನಲ್ಲ. ಯಾರೋ ಮಾತಾಡುವಾಗ ನಿನ್ನೆ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ಯಾರೋ ಒಂದು ಇಬ್ಬರು ಇಲ್ಲ ನಾವು ಊಟ ಹಾಕಲ್ಲ ಕಾಂಗ್ರೆಸ್ಗೆ ಇರ್ತೇವೆ, ಅದೇ ಒಂದು ದೊಡ್ಡ ಸುದ್ದಿ ಆಗಿಬಿಟ್ಟು ಇಡೀ ದಿನ ಅದೇ ಚರ್ಚೆ ಆಗುತ್ತೆ. ಇನ್ನೆಲ್ಲೋ ಕಾಂಗ್ರೆಸ್ ಸಭೆಯಲ್ಲಿ ಒಬ್ಬರು ಇಬ್ಬರು ಇಲ್ಲ ನಾವು ಜನತಾದಲ್ ಊಟ ಹಾಕಲ್ಲ ಅಂತಂದ್ರೆ ಅದೇ ಒಂದು ದೊಡ್ಡ ಸುದ್ದಿ ಆಗುತ್ತೆ. ಅವರಿಬ್ಬರೇ ಪಾರ್ಟಿ ಅಲ್ಲ, ಸಾವಿರಾರು ಕಾರ್ಯಕರ್ತರು ಇದ್ದಾರೆ ಪಾರ್ಟಿನಲ್ಲಿ, ಯಾವನೋ ಒಬ್ರು ಇಬ್ರು, ಅವನ ಯಾವನೋ ಒಬ್ರು ಒಂದು ಬಿಜೆಪಿ ಹೇಳ್ಕೊಂಡು ಮುಗಿದಿರ್ತವೆ, ಅವ್ರು ಮೋದಿ ಹೇಳ್ಕೊಂಡಿರ್ತವೆ. ಅದೇ ಒಂದು ನೋಡಿದ್ರೆ ಜನರ ಕಾರ್ಯಕರ್ತರ ಸಭೆಯಲ್ಲಿ ಮೋದಿ ಹೇಳ್ಕೊಂಡ್ರು ಅಂತ. ಅಲ್ಲಿ ನಾನು ಹೇಳ್ತೇನೆ, ಮೈಸೂರಿನಲ್ಲಿ ಎಲ್ಲರೂ ಕೂಡ 99% ಒಂದಾಗಿ ಕೆಲಸ ಮಾಡ್ತಾರೆ. ನಗರ ಪಾಲಿಕೆಯಲ್ಲಿ ಎಲ್ಲ ಕಾರ್ಪೊರೇಟ್ಗಳು, ಜೆಡಿಎಸ್ ಕಾರ್ಪೊರೇಟ್ಗಳು, ಕಾಂಗ್ರೆಸ್ ಕಾರ್ಪೊರೇಟ್ಗಳು ಒಂದಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಗರ ಪಂಚಾಯತಿ, ಜಿಲ್ಲಾ ಪಂಚಾಯತಿಗಳಲ್ಲಿ ಒಂದಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾರೋ ಒಬ್ರು ಇಬ್ರು ಕಾರ್ಯಕರ್ತರು ಹೇಳಿರ್ಬೋದು, ಅಭಿಪ್ರಾಯ ವ್ಯಕ್ತ ಮಾಡಿರ್ಬೋದು. ಅದಕ್ಕೆ ಅಲ್ಟಿಮೇಟ್ಲಿ ಪಾರ್ಟಿ ಏನ್ ತೀರ್ಮಾನ ತಗೊಂಡ್ರೆ ಆ ತೀರ್ಮಾನದಂತೆ ನಡೀತದೆ. ಬಹಳ ಯಾರಾದರೂ ಪಕ್ಷಕ್ಕೆ ವಿರುದ್ಧವಾಗಿ ಮಾಡ್ತೀವಿ ಅಂತಂದ್ರೆ ನೀವು ಹೋಗಪ್ಪ ಆಗ್ತೀವಿ, ನಿಮ್ಗೆ ಇಷ್ಟ ಇದ್ರೆ ಹೋಗ ಯಾರಿಗೆ ಅಂತ ಹೇಳ್ಬೇಕಾಗುತ್ತೆ. ಅದೇ ಒಂದು ದೊಡ್ಡ ಸಮಸ್ಯೆ ಏನಲ್ಲ ನಮಗೆ, ಅದರಿಂದ ಅದು ಬಹಳ ದೊಡ್ಡದಾಗಿ ಅದಕ್ಕೆ ಪ್ರಚಾರ ಸಿಗ್ತಾ ಇದೆ. 99% ಕಾಂಗ್ರೆಸ್ ಪಾರ್ಟಿ ವರ್ಕರ್ಸು, ಜೆಡಿಎಸ್ ಕಾಂಗ್ರೆಸ್ ವರ್ಕರ್ಸು ಒಟ್ಟಾಗಿ ಕೆಲಸ ಮಾಡ್ತೇನೆ. ನಾನು ಮೈಸೂರಿನಲ್ಲಿ 40 ವರ್ಷದಿಂದ ರಾಜಕೀಯ ಮಾಡ್ತಾ ಬಂದಿದ್ದೀನಿ. ಎಲ್ಲಾ ಪಾರ್ಟಿಯವರು ಗೊತ್ತಿದ್ದಾರೆ ನನಗೆ, ಬಿಜೆಪಿ ಅವರು ಯಾರು, ಕಾಂಗ್ರೆಸ್ ನವರು ಯಾರು, ಜೆಡಿಎಸ್ ನವರು ಯಾರು. ನನಗೆ ಎಲ್ಲ ಸಣ್ಣ ಕಾರ್ಯಕರ್ತರಿಂದ ದೊಡ್ಡ ಕಾರ್ಯಕರ್ತರು ಅವರು ಕೂಡ ಎಲ್ಲರೂ ಕೂಡ ಗೊತ್ತಿಲ್ಲ. ಅದರಿಂದ ಸಣ್ಣ ಪುಟ್ಟವಾಗ್ತವೆ. ನಾನು ಈ ಕಡೆ ಜಿಟಿ ದೇವೇಗೌಡ ಫೋನ್ ಮಾಡಿದ್ದೆ, ಏನಪ್ಪ ಗಲಾಟೆ ಅಂತ. ಇನ್ನಲ್ಲಿ ಯಾರೋ ಒಂದು ಇಬ್ರು ಸರ್ ಮಾತಾಡಿದ್ರು, ಆಮೇಲೆ ನಾವು ಸಮಾಧಾನ ಮಾಡಿ ಸರ್ವೈತು ಸರ್ ಎಲ್ಲ ಏನು ಇಲ್ಲ ಅಂತ ಹೇಳಿದ್ರು. ಈ ಥರವೆಲ್ಲ ಆಗ್ತವೆ. ಬಟ್ ಮೈಸೂರಿನಲ್ಲಿ ಈ ಸಾರಿ ಬಿಜೆಪಿಯವರು ಇದ್ರ ಲಾಭ ತಗೊಳಕ್ ನೋಡ್ತಾರೆ. ಅಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಲ್ಲಿ ಸಮನ್ವಯತೆ ಬಂದಿಲ್ಲ, ಅದರಿಂದ ನಮ್ಗೆ ಲಾಭ ಆಗ್ತದೆ. ಅವರಂತ ಮೂರ್ಖ ಯಾರೂ ಇಲ್ಲ, ಅವ್ರಿಗೇನು ಲಾಭ ಆಗ್ತದೆ, ಏನು ಲಾಭ ಆಗಲಿಲ್ಲ. ಈಗ ಬಿಲ್ಲಪಟ್ಟಣದಲ್ಲಿ ವೆಂಕಟೇಶ ಮಾದೇವು, ಈಗ ಸಿಟಿಂಗ್ ಎಂಎಲ್ಎ ಜೆಡಿಎಸ್ ಅವರು, ನಮ್ಮ ವೆಂಕಟೇಶ್ ಮಾಜಿ ಮಂತ್ರಿ, ಅವರಿಗೂ ನಿನ್ನೆ ಪ್ರಿಯಾಪಟ್ಟಣ ಮತ್ತೆ ಹದಿನಾರು ಪಂಚಾಯತಿಗಳಿಗೂ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಅದು ಬಹಳ ದೊಡ್ಡ ಭಿನ್ನಾಭಿಪ್ರಾಯ ಇತ್ತು ಮಾದೇವು ಗುರು ವೆಂಕಟೇಶ್ ಇದ್ದೇ ಹೋಗಿದ್ದಾರೆ. ನನಗೂ ಜಿಡಿಗೂ ಬಹಳ ವ್ಯತ್ಯಾಸ ಇತ್ತು, ನಾವಿಬ್ರು ಮಾತಾಡ್ತಾ ಇದ್ದೀವಿ ಈಗ. ಇವು ಯಾರು ಕೆಲವರು ಇತರ ಇರ್ತವೆ. ಸದ್ಯದಲ್ಲಿ ಸಿದ್ದರಾಮಯ್ಯ ಅವರು ನಾಮಿನೇಷನ್ ಆಗ್ಬೇಕು ಬಂದಿದ್ರು, ಮತ್ತೆ ಬೇರೆ ಸಂದರ್ಭದಲ್ಲೆಲ್ಲ ಬಂದಿದ್ರು, ಅವರೆಲ್ಲ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಈಗ ಯಾರಾದರೂ ನಮ್ಮ ಪಾರ್ಟಿನಲ್ಲಿ ಯಾರಾದರೂ ಈ ಮೈತ್ರಿನ ಮಾನಸಿಕವಾಗಿ ಎಲ್ಲರೂ ಒಪ್ಪಬೇಕು ಕಾರ್ಯಕರ್ತರು, ಯಾಕಂದ್ರೆ ಇದು ರಾಷ್ಟ್ರ ಮಟ್ಟದಲ್ಲಾಗಿರ್ತಕ್ಕಂಥ ಮೈತ್ರಿ, ರಾಹುಲ್ ಗಾಂಧಿಯವರ ಮಟ್ಟದಲ್ಲಾಗಿರ್ತಕ್ಕಂಥ ಮೈತ್ರಿ. ರಾಜ್ಯ ಮಟ್ಟದಲ್ಲಿ ನಮ್ಮ ಎಲ್ಲ ನಾಯಕರುಗಳು ಕೂಡ ಒಮ್ಮತದಿಂದ ಆಗಿರ್ತಕ್ಕಂಥ ಮೈತ್ರಿ. ಇದು ಯಾರಾದರೂ ಇದನ್ನು ವಿರುದ್ಧ ಮಾಡಿದ್ರೆ ಅವ್ರು ಯಾರು ಕೂಡ ನಮ್ಮ ಪಕ್ಷದಲ್ಲಿ ಇರ್ಬೇಕಾದಂತ.
ರೈತರಿಗೆ ಅವರು ವಿರೋಧ ಮಾಡಿದ್ರೆ ಟೇಕ್ ಕೇರ್ ಲೀವ್ ಯುವರ್ ಪಾರ್ಟಿ ಅಂಡ್ ಗೋ ಅಂಡ್ ಜಾಯಿನ್ ಹೋಗಿ ಯಾವ ಇಷ್ಟಪಡ್ತದ ಪಾರ್ಟಿ ಹೋಗಿ ಮೈತ್ರಿ ನಾವು ಒಪ್ಪಬೇಕು. ರಾಹುಲ್ ಗಾಂಧಿ ಅವರಿಂದ ದೇವೇಗೌಡರಿಂದ ಆ ಮಟ್ಟದಿಂದ ಇಲ್ಲಿವರೆಗೂ ಆಗಿರೋದು ರಾಜ್ಯ ಮಟ್ಟದವರೆಗೂ ಆಗಿದೆ. ಯಾರಿಗಾದ್ರು ಅವ್ರಿಗೆ ಒಪ್ಪಿಗೆ ಇಲ್ಲ ಅಂತಂದ್ರೆ ದೇ ಕ್ಯಾನ್ ಲೀವ್ ದಿ ಪಾರ್ಟಿ. ಇಲ್ಲಿ ನಾವು ಕೋಮುವಾದಿ ಬಿಜೆಪಿನ ಎದುರಿಸಬೇಕಾಗಿರ್ತಕ್ಕಂಥದ್ದು ಅದನ್ನು ಸೋಲಿಸಬೇಕಾಗಿರ್ತಕ್ಕಂಥದ್ದು ಇವತ್ತು ದೇಶದಲ್ಲಿ ಅವ್ರ ಮಧ್ಯೆ ಅಧಿಕಾರ ಕೊಡಬಾರದು. ದೇಶ ಉಳಿಬೇಕು, ಸಂವಿಧಾನ ಉಳಿಬೇಕು, ಪ್ರಜಾತಂತ್ರ ಉಳಿಬೇಕು. ಅದಕ್ಕೋಸ್ಕರವಾಗಿ ಇವತ್ತು ನಮ್ಗೆ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ರು ಕೂಡ ಅವರೆಲ್ಲ ಪರಿವರ್ತಿ ಇವತ್ತು ಒಂದಾಗಿದ್ದೀವಿ. ಇವ್ರು ಮುಖ್ಯನೇ ಹೊರತು ಅಲ್ಲಿ ಸ್ಥಳೀಯವಾಗಿ ನನಗೂ ಇವನಿಗೂ ಆಗಲ್ಲ ಅವನಿಗೂ ನನಗೂ ಆಗಲ್ಲ ಆ ಥರದವೆಲ್ಲ ವರ್ಕರ್ಸ್ ಯಾರ ಒಬ್ರು ಇಬ್ರು 99% ಆಲ್ ದಿ ವರ್ಕರ್ಸ್ ಹ್ಯಾವ್ ಅಗ್ರೀಡ್ ಟು ದಿ ಡಿಸಿಷನ್ ಆಫ್ ದಿ ಪಾರ್ಟಿ. ದೊಡ್ಡ ವಿಷಯ ದೊಡ್ಡ ವಿಚಾರ ಏನಿಲ್ಲ. ಸೊ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಈ ಸಾರಿ ನಾವು ಮೈತ್ರಿ ಅಭ್ಯರ್ಥಿಯಿಂದ ಬಿಜೆಪಿ ಎಂಪಿಯನ್ನ ಸಿಟ್ಟಿಂಗ್ ಎಂಪಿಯನ್ನ ಸೋಲಿಸ್ತೀವಿ. ಶಿವಶಂಕರ್ಗೂ ಸ್ವಾಗತ. ಯಾರ್ಯಾರು ಹರೀಶ್ ಗೌಡರ ಜೊತೆ ಅವರ ಬೆಂಬಲಿಗರು, ಅವರ ಅಭಿಮಾನಿಗಳು, ಅವರ ಸ್ನೇಹಿತರು, ಅವರ ವಿಶ್ವಾಸಿಗಳು, ಅವ್ರು ಯಾರ್ಯಾರು ಸೇರ್ತಾ ಇದ್ದಾರೆ ಇಲ್ಲಿ ಬಂದಿರೋ